ನೈಟ್ ಶೆಲ್ಟರ್ ಇದೆ ನಮ್ಮದು ನಿರ್ಗತಿಗೆ ಮತ್ತು ಬಿಸಿಲಿಗೆ. ಅವರಿಗೆ ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು, ಹೆಲ್ತ್ ಇನ್ಸ್ಪೆಕ್ಟರ್ಗಳು ಸ್ವತಃ ನಾವೆಲ್ಲ ಕೂಡಿ ಹೋಗಿ ರಾತ್ರಿ ಅವರಿಗೆ ಫುಡ್ಡನ್ನು ನಾವು ಕೊಡ್ತಾ ಇದ್ದೀವಿ. ಇದೇ ನಮ್ಮ ನಗರದಲ್ಲಿರುವಂಥ ಒಂದು 15-20 ಜನ ಸಿಗ್ತಾ ಇದ್ದಾರೆ. ಅದಕ್ಕೆ ಜನರು ಸಹ ಇದಕ್ಕೆ ಎಲ್ಲರೂ ಆ ಕೈ ಜೋಡಿಸ್ತಾ ಇದ್ದಾರೆ. ಒಂದು ನಗರಸಭೆ, ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ನಾವು ಜನರಿಗೆ ತಿಳಿಸಿ ಕೊಟ್ಟರೆ ಮಾತ್ರ ಸಾಲದು. ಗಂಗಾವತಿ ನಗರದಲ್ಲಿರುವಂಥ ಎಲ್ಲ ಸಂಘ ಸಂಸ್ಥೆಗಳು, ಇಂಥ ಸಮಾಜಮುಖಿ ಕೆಲಸ ಮಾಡುವಂಥ ಎಲ್ಲ ವ್ಯಕ್ತಿಗಳು ಇದಕ್ಕೆ ಕೈ ಜೋಡಿಸ್ಬೇಕು, ಜನರಿಗೆ ಒತ್ತು ಕೊಟ್ಟು ಇರಬೇಕು. ಜೀವವಿದ್ದರೆ ಜೀವನ ಅಂತ, ಈ ಜೀವವಿದ್ದರೆ ಜೀವನ ಅನ್ನೋದ್ರ ಬಗ್ಗೆ ಸ್ವಲ್ಪ ಆ ಪರಿಕಲ್ಪನೆಯನ್ನು ಒತ್ತು ಕೊಟ್ಟು ಹೇಳಿದರೆ ಎಲ್ಲವೂ ಸುರಕ್ಷಿತವಾಗುತ್ತೆ. ಈ ಎರಡನೇ ಅಲೆಯನ್ನು ನಾವು ಸಕ್ಸಸ್ ಆಗಿ ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಮಾತನ್ನು ಹೇಳ್ತಾರೆ. ರೌಂಡಿಂಗ್ಸ್ ಮಾಡ್ತಾ ನೋಡ್ತಾ ಇದ್ದೀವಿ. ಸೊ ಭಾಳಷ್ಟು ದಿವಸಗಳಿಂದ ಅವರು ನಗರದ ಒಬ್ಬ ಸಮಾಜ ಸೇವಕರು ರಾಜಕುಮಾರ್ ಕಟ್ಟರ್ ಅವರು ಜಿಲೇಬಿ ರಾಜು ಅಂತೇಳಿ ಸೇರ್ಪಡಿಸಿದ್ರು. ಅವರು ತಮ್ಮ ಪರಿವಾರದ ಮೂಲಕ, ತಮ್ಮ ಸ್ನೇಹಿತರ ಮೂಲಕ ಕೂತ್ಕೊಂಡು ನಿರ್ಗತರಿಗೆ ಆಹಾರದ ಪೊಟ್ಟಣಗಳನ್ನು ಕೊಡ್ತಾ ಇದ್ದಾರೆ. ಭಾಳಷ್ಟು ಜನ ಬಂದು ಅಂದರೆ ಕನಿಷ್ಠ ಒಂದು 200 ಪೊಟ್ಟಣಗಳನ್ನು ಮಾಡ್ತಾ ಇದ್ದಂತ ಕೇಳಿದ್ದೀನಿ. ಆ ಒಂದು ಅನ್ನವನ್ನು ಅವರಿಗೆ ಸರಿಯಾದ ಒಂದು ವ್ಯವಸ್ಥೆಯಲ್ಲಿ ಪ್ಯಾಕ್ ಮಾಡಿ ಅವ್ರಿಗೆ ಮುಟ್ಟುವಂಥದ್ದು ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇದು ಮತ್ತೊಬ್ಬರಿಗೆಲ್ಲರಿಗೂ ಪ್ರೇರಣೆ ಆಗಬೇಕು. ಕೇವಲ ಒಬ್ಬರು ರಾಜು ಕೆಟ್ಟರು ತಯಾರವರು ಹೀಗೆ ನಗರದಲ್ಲಿ ಸಿದ್ಧವಂತರು ಅನುಕೂಲಸ್ಥರಾದರೆ ಈ ಇಂಥ ಕೆಲಸಗಳಿಗೆ ತಾವು ಸಹ ಕೈ ಜೋಡಿಸಬೇಕಂತ ಕೇಳ್ತಾ ಇದ್ದೀನಿ. ಗಂಗಾವತಿ ಒಂದು ಮಹಾನಗರದಲ್ಲಿ ಈ ಒಂದು ಕೊರೋನಾ ಎರಡನೆಯ ಅಲೆ ಅತ್ಯಂತ ಭಾಳ ಜನರ ಮೇಲೆ ಭಾಳ ಪರಿಣಾಮ ಬೀರ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಮಾನ್ಯ ರಾಜಕುಮಾರ ಕಟ್ಟರ್ ರಾಜಕುಮಾರ ಜಿಲೇಬಿ ಅವರು ಒಂದು 200-250 ಪ್ಯಾಕೆಟ್ ರೈಸನ್ನು ಮಾಡಿ ಪ್ರತಿಯೊಬ್ಬ ನಿರ್ಗತಿಕರಿಗೂ ಹಾಗೂ ಕೆಲವೊಂದು ಮಾನಸಿಕವಾಗಿ ನಂದಂಥವ್ರಿಗೆ ಕೆಲವೊಂದು ಗುಡಿ ಗುಂಡಾರು ಎಲ್ಲ ಕಡೆಯೂ ಒಂದು ವಿತರಣೆ ಮಾಡೋಂಥ ಕೆಲಸ ಮಾಡಕತ್ತಾರ ಅವರು. ಅದಕ್ಕೆ ಅದೇ ರೀತಿ ಎಲ್ಲ ಊರಾಗಿರೋಂಥ ಶ್ರೀಮಂತರು ಕೆಲವೊಂದು ಬಡವರಿಗಿಂತ ಅನುಕೂಲ ಆಗೋಂಥ ಕೆಲಸಗಳನ್ನು ಮಾಡ್ತಾ ಒಂದು ಸರ್ಕಾರದ ಜೊತೆಗೆ ಕೈ ಜೋಡಿಸ್ಬೇಕು. ಅದು ವಿಶೇಷವಾಗಿ ಇವತ್ತು ಜಿಲ್ಲಾ ಆಡಳಿತ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು ಹಾಗೂ ನಗರಸಭೆ ಎಲ್ಲ ಇಲಾಖೆಯರು ಇವತ್ತು ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವ್ರಿಂದ ಲಾಕ್ಡೌನ್ ಐತಿ, ಅವರ್ಲಿಂದ ಸ್ಟಾರ್ಟ್ ಮಾಡಿದ್ರಿ. ಯಾವಾಗ ಲಾಕ್ಡೌನ್ ಮುಗಿತ ಅವ್ರಿಂದ ಎಷ್ಟು ದಿವಸ ಆಗಿದೆ, 1 ತಿಂಗಳಾಗಲಿ 10 ದಿವಸ ಆಗಿದೆ. ನಮ್ಮ ಕೈಲಿಂದ ಎಷ್ಟು ಐತೆ ಎಷ್ಟು ಮಾಡ್ತೀವಿ. ಎಲ್ಲೆಲ್ಲಿ ವಿತರಣೆ ಮಾಡಿ ಇಲ್ಲಿ ಗೌರ್ಮೆಂಟ್ ದವಾಖಾನೆ, ಚಂದ್ರಪ್ಪ ದವಾಖಾನೆ, ಮಾನಿಂಗಪ್ಪ, ಬಳ್ಳಾರಿ ಡಾಕ್ಟರ್, ಇಲ್ಲಿ ಸಿಂಡಿಕೇಟ್ ಬ್ಯಾಂಕಲ್ಲೇ ಇಲ್ಲಿ ಆಮೇಲೆ ಓದೋ ಸಿಚನ್ನಾಗೂ ಓದ ಸತ್ಯ ಮೊದಲನೇ ಅಲೆ ಬಂದಾಗೂ ಕೊರೋನಾಕ್ಕ ಅವಾಗ ಎಲ್ಲರೂ ಕೂಡಿ ಓದ ಸತ್ಯನೂ ಮಾಡಿದ್ವಿ. ಗೌರ್ಮೆಂಟ್ ದವಾಖಾನೆ ಚಂದ್ರಪ್ಪ ಇಲ್ಲಿ ಬಡವರು ಇರ್ತಾರ ಅಲ್ಲಿ ಕೊಟ್ಟು ಬರ್ತಾರೆ ನಮ್ಮ ಹುಡುಗರೆಲ್ಲ. ಇದಕ್ಕೆ ಹಂಗೆ ಕಂಟಿನ್ಯೂ ಮಾಡಕ್ಕೆ ಕಂಟಿನ್ಯೂ ಮಾಡಿರ್ತಾರ. ಹುಡುಗರ ಹೆಸರು ಹೇಳೋದಾಗ ಹೇಳ್ತೀನಿ, ಮೈಯ ಮಗ ಹೆಸರು ಏನಿದೆ ಹೇಳೋದು, ಚೇತನ, ಶಾನ್, ಜಿಲೇಬಿ ಶಾನ್, ರಾಹುಲ್, ದಾದಾನೂರ್ ಎಲ್ಲ 8 ಗ್ರೂಪ್ ಅದ ಅದು ಎಲ್ಲ ಹುಡುಗರು ಕೂಡಿ ಮಾಡ್ತಾರೆ ನಾವು.